ಸರ್ಕಾರ ಉತ್ತರ ಕೊಟ್ಟಿದೆ. ಉತ್ತರ ಓದುವಾಗ ಅರ್ಧ ಉತ್ತರ ನೋಡಿ ಬಹಳ ಸಂತೋಷ ಆಯಿತು, ಆದರೆ ಕೊನೆ ಭಾಗ ಓದುವಾಗ ನನಗೆ ಆಘಾತನೇ ಆಗಿದೆ. ವಿಷಯ ಏನು ಅಂದರೆ, ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರಸ್ತೆಯಲ್ಲಿ ಹಳೇ ಮೈಸೂರು ಮಹಾರಾಜರ ಕಾಲದಲ್ಲಿ ಸ್ಥಾಪನೆ ಆದಂಥ ಜಕ್ಕೂರು ವೈಮಾನಿಕ ಶಾಲೆ ಇದೆ. ಜಕ್ಕೂರು ವೈಮಾನಿಕ ಶಾಲೆಯಲ್ಲಿ 200 ಎಕರೆ ಜಮೀನಿದೆ ಅಧ್ಯಕ್ಷರೇ. ಅಲ್ಲಿ 1 ಎಕರೆ ಏನಿಲ್ಲ ಅಂದರೂ 20-25 ಕೋಟಿ ಬೆಲೆ ಬಾಳುವಂಥದ್ದು. ಹಿಂದಿನ ಸರ್ಕಾರದಲ್ಲಿ ಒಂದು ತಪ್ಪಾಗಿದೆ. ಆವಾಗೇನು ಮಾಡಿದ್ದಾರೆ ಅಧ್ಯಕ್ಷರೇ, 100 ಜನ ಶಾಸಕರು, 100 ಜನ IAS IPSನವರು, 100 ಜನ ಸರ್ಕಾರಿ ಅಧಿಕಾರಿಗಳು, 50 ಜನ ನ್ಯಾಯಮೂರ್ತಿಗಳು, ಇಷ್ಟು ಜನದ್ದು ಸೇರಿಸ್ಬಿಟ್ಟು ಒಂದು ಕ್ಲಬ್ ಮಾಡೋದು. ಸರ್ಕಾರಿ ತೀರ್ಮಾನ ಇದು, ಕ್ಲಬ್ ಮಾಡೋದು. ಆ ಕ್ಲಬ್ಗೆ ಅಡ್ವೆಂಚರ್ ಸ್ಪೋರ್ಟ್ಸ್ ಪ್ರಮೋಟ್ ಮಾಡೋದಕ್ಕೆ ಈ ಜಕ್ಕೂರು ಏರ್ ಸ್ಕೂ ಫ್ಲೈಯಿಂಗ್ ಸ್ಕೂಲಲ್ಲಿ 25 ಎಕರೆ ಜಾಗ ಕೊಡೋದು ಆ ಕ್ಲಬ್ಬಿಗೆ. ಈಗ ಮಾಡಿರೋ ಟರ್ಫ್ ಕ್ಲಬ್ ಸಾಲದು, ಈಗ ಮಾಡಿರೋ ಈ ಗಾಲ್ಫ್ ಕ್ಲಬ್ ಸಾಲದು, ಅಲ್ಲೊಂದು ಜಾಗ ಉಳಿದಿದೆ, ಅದರಲ್ಲೊಂದು 25 ಎಕರೆ ಹಾಕ್ಕೊಂಡು ನಮ್ಮಂಥವರಿಗೆ ಒಂದು ಕ್ಲಬ್ ಮಾಡಲಿಕ್ಕೆ ಸರ್ಕಾರಿ ಆದೇಶ ಆಗೋಗಿತ್ತು. ಯಾರು ನಮ್ಮಂಥವರಿಗೆ, ಇನ್ಯಾರು ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ. ಅಲ್ಲಿ ಕಬ್ಬನ್ ಪಾರ್ಕ್ ಥರ ಒಂದು ಪಾರ್ಕ್ ಮಾಡ್ತೀವಿ ಅಂದರೆ ಸಾರ್ವಜನಿಕರಿಗೆ ಬಿಡ್ತೀರಿ ಅಂದರೆ ನಾನು ಸ್ವಾಗತ ಮಾಡ್ತೇನೆ. ಆದರೆ ಅಧಿಕಾರಸ್ಥರಿಗೆ ಕ್ಲಬ್ ಮಾಡಲಿಕ್ಕೆ ಹೊರಟಿದ್ರು. ಈಗ ಅದನ್ನು ತಾವು ರದ್ದು ಮಾಡಿ ವಾಪಸ್ ತಗೊಂಡಿದ್ದೀರಾ, ಅದಕ್ಕೆ ನಾನು ತಮ್ಮ ಧನ್ಯವಾದ ಹೇಳ್ತೇನೆ. ನಂದು ಆಗ್ರಹ ಇದ್ದಿದ್ದು ಅದು ಆಗಬಾರ್ದು. ಅಡ್ವೆಂಚರ್ ಸ್ಪೋರ್ಟ್ಸ್ ಕ್ಲಬ್ ಇದ್ರೆ ಮಾಡಿ, ಸರ್ಕಾರಿ ಜಾಗನೂ ಕೊಡಿ, ನಂದಿ ಬೆಟ್ಟದ ಹತ್ರ ಎಲ್ಲಾದರೂ ಕೊಡಿ, ಹೋಗಿ ಮಾಡಲಿ. ಬೆಂಗಳೂರಲ್ಲಿ 20-30 ಕೋಟಿ ಬೆಲೆ ಬಾಡೋ ಜಾಗ ಅವರಿಗೆ ಕೊಟ್ಟು ಇಲ್ಲಿಯೇ ಕ್ಲಬ್ ಮಾಡೋ ಅವಶ್ಯಕತೆ ಇಲ್ಲ, ಅದು ಒಪ್ಕೊಂಡಿದ್ದಾರೆ. ಆದರೆ ಅಧ್ಯಕ್ಷರೇ, ತಾವೇ ಕೆಳಗಿನ ಭಾಗದಲ್ಲಿ ಓದಿ, ಆಗ 25 ಎಕರೆ ಕೊಡೋಕೆ ಹೊರಟಿದ್ರೆ ಈಗ 8,200 ಎಕರೆ ಕೊಡ್ತಾ ಇದ್ದಾರೆ PPP ಮಾಡೆಲ್ಲಲ್ಲಿ. ಬಟ್ ಅದು ಏರೋಸ್ಪೇಸ್ ಆಕ್ಟಿವಿಟೀಸ್ಗೆ ಮಾತ್ರ ಅಲ್ಲ ಅಧ್ಯಕ್ಷರೇ, 200 ಎಕರೆ ಒಬ್ಬ PPP ಅವ್ರ ಕೈಗೆ ಹೋದ್ರೆ ನಾಳೆ ಅವ್ರು ಏನೇನು ಮಾಡ್ತಾರೆ ಯಾರಿಗೆ ಗೊತ್ತು? ಏರ್ ಸ್ಕೂಲನ್ನು ಇವರೇ ನಡೆಸಲಿ. ನಾನು ದಯವಿಟ್ಟು, ನಾರಾಯಣ್ ಗೌಡರು ಒಳ್ಳೆಯವರು ಸಚಿವರು, ನನ್ನ ಸ್ನೇಹಿತರು, ನಾನು ತಮಗೆ ಕೈ ಜೋಡಿಸ್ತೇನೆ. ಈ PPP ಅನ್ನೋದರ ಆಳ ಅಗಲ ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಅದು ಒಂದು ಬಾರಿ ಯಾರಾದರೂ ಪ್ರೈವೇಟ್ ಅವ್ರ ಕೈಗೆ 200 ಎಕರೆ ಹೋದರೆ ಜಮೀನು, ನಾಳೆ ನಾವೆಲ್ಲ ಹೊರಗೆ ಉಳಿಬೇಕಾಗುತ್ತೆ, ಸಾರ್ವಜನಿಕರು ಒಳಗುಳಿಬೇಕಾಗುತ್ತೆ. ಈ ಜಾಗ ಕೊಟ್ಟಿದ್ದು ಅಧ್ಯಕ್ಷರೇ ಮೈಸೂರು ಮಹಾರಾಜರು ಏರ್ ಸ್ಕೂಲ್ ಮಾಡಲಿಕ್ಕೆ. ಸರ್ಕಾರಿ ಆಸ್ತಿಯನ್ನು ಇವತ್ತು PPP ಅಂತ ಹೇಳಿ ಯಾರೋ ಖಾಸಗಿಯವರ ಕೈಗೆ ಕೊಟ್ಟರೆ ಇದು ದೊಡ್ಡ ಹಗರಣ ಆಗುತ್ತೆ. ದಯವಿಟ್ಟು ಸರ್ಕಾರದವರೇ ವೈಮಾನಿಕ ಶಾಲೆಯನ್ನು ನಡೆಸಿ, ನಿಮಗೆ ಏನು ಬೇಕೋ ಲೋಕಲಲ್ಲಿ ನಾವೆಲ್ಲ ಸಹಕಾರ ಮಾಡ್ತೇವೆ, ಆದರೆ PPP ಮಾದರಿಯಲ್ಲಿ ಶಾಲೆನ ನಡೆಸ್ತೀವಿ ಅಂತ ಖಾಸಗಿವರಿಗೆ ಅಲ್ಲಿ ತಗೊಂಡು ಬಂದು ಕೂರಿಸಿದರೆ ಇದು ದೊಡ್ಡ ಹಗರಣನೇ ಸರಿ. ಇದು ಯಾವ PPPನವರು ಬೇಡ. ಮೈಸೂರು ಮಹಾರಾಜರ ಕಾಲದಿಂದ ದೇಶದಲ್ಲೇ ಒಂದು ಹಳೆ ವೈಮಾನಿಕ ಶಾಲೆ ಅಧ್ಯಕ್ಷರೇ, ಸರ್ಕಾರನೇ ನಡೆಸಲಿ, ನಿಮಗೆ ಭೂಷಣ ಬರುತ್ತೆ, ನೀವು ಸಚಿವರಾಗಿದ್ದೀರಾ, ಅದನ್ನು ಚೆನ್ನಾಗಿ ಮಾಡಬೇಕು ಅಂತ ಆಸಕ್ತಿ ಇದೆ. ಅದಕ್ಕೆ ಏನು ಹಣಕಾಸು ಬೇಕು, ಸಿಬ್ಬಂದಿ ಬೇಕು, ಕೊಟ್ಟು ದಯವಿಟ್ಟು ಸರ್ಕಾರವೇ ನಡೆಸಬೇಕು. ಇದು ಖಾಸಗಿ ಅಂತೇಳಿ ಕೊಟ್ಟರೆ ನಾಳೆ ಅಲ್ಲಿ ಇನ್ನೇನೇನಾಗುತ್ತೆ ಇದು ಗೊತ್ತಿಲ್ಲ, ಇದು ದೊಡ್ಡ ಹಗರಣ ಆಗುತ್ತೆ, ತಾವು ಅದಕ್ಕೆ ಭಾಗಿ ಆಗೋದಿಲ್ಲ ಅನ್ನೋ ಭರವಸೆಯಿಂದ ನಾನು ತಮ್ಮನ್ನು ಕೇಳ್ತಾ ಇದ್ದೇನೆ. PPP ಅನ್ನೋದನ್ನ ಬಿಟ್ಟು ಸರ್ಕಾರನೇ ನಡೆಸಬೇಕು, ಯಾವ ಖಾಸಗಿನವ್ರ ಕೈಗೂ ಇದು ಹೋಗಬಾರ್ದು. ಓಕೆ, ಕೇಳೋಣ. ನಾರಾಯಣ್ ಗೌಡರು, ಮಾನ್ಯ ಸಭಾಧ್ಯಕ್ಷರೇ, ನಾನು ಕೃಷ್ಣ ಬೈರೇಗೌಡರಿಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ನಮ್ಮ ಸರ್ಕಾರ ಮಾಡಿದ್ದಲ್ಲ ಮಾನ್ಯ ಸಭಾಧ್ಯಕ್ಷರು, ಅಲ್ಲ PPP ಮಾಡೆಲಿಂದು, ಅಲ್ಲ ಅಲ್ಲ, ಇದು 25 ಎಕರೆ ಜಾಗನ ಒಂದು ಸಂಸ್ಥೆಯನ್ನ ಮಾಡಿ ಆಯ್ತು, ಅವರ ಸರ್ಕಾರ ಆದಾಗಲೇ ಇದನ್ನ ಅಲಾಟ್ಮೆಂಟ್ ಅನ್ನ ಮಾಡಿದ್ರು ಸಭಾಧ್ಯಕ್ಷರು. ಅಲ್ಲ, ಅದು ಮುಗಿದಿದ್ದಕ್ಕೆ ಅಭಿನಂದನೆ ಹೇಳಿದ್ರು ಸಭಾಧ್ಯಕ್ಷ. ಅಲ್ಲ ಅಲ್ಲ, ಯಾಕೆಂದ್ರೆ ಅವ್ರ ಬಗ್ಗೆ ನನಗೆ ಗೌರವ ಇದೆ ಅಭಿನಂದನೆ ಹೇಳಿದ್ರು. ಒಂದ್ ನಿಮಿಷ, ಯಾರು ತಪ್ಪನ್ನ ಮಾಡಿದ್ರೆ ಹಿಂದೆ ಸಭಾಧ್ಯಕ್ಷರೇ, ನಾನೇ ಹೇಳಿದ್ದೀನಿ, ಹಿಂದೆ ಮಾಡಿದ ತಪ್ಪು, ನಮ್ಮ ಸರ್ಕಾರನೇ ಆದ್ರೂ ಅದು ತಪ್ಪು, ಅದನ್ನ ವಾಪಸ್ ಧನ್ಯವಾದನೂ ಹೇಳಿದೆ. 200 ಎಕರೆನೆ ಹೋಗೋ ತರ ಮೋಸ್ಟ್ಲಿ ಯಾರು ಕ್ಲಬ್ ಮಾಡಬೇಕು ಅಂತ ಹೊರಟಿದ್ರು,
ಬಹುಶಃ ಅವರೇ ಒಂದು ಪಿಪಿಪಿ ಗೆ ಒಂದು ಕಂಪನಿ ರೆಡಿ ಮಾಡಿ ಈ ತರ ಕಬ್ಜಾ ತಗೊಳ್ಳಿಕ್ಕೆ ಹೊರಟಿರಬಹುದು. ಕೇಳೋಣ ಕೇಳೋಣ ಕೇಳೋಣ. ಒಂದ್ನಿಮಿಷ ಸಭಾಧ್ಯಕ್ಷರೇ, ಅದನ್ನ ನಮ್ಮ ಸರ್ಕಾರ ಬಂದ್ಮೇಲೆ, ಓಕೆ, ನಾನು ಸಚಿವನಾದ್ಮೇಲೆ 4/9/2021 ನಾವು ಅದನ್ನ ರದ್ದನ್ನ ಮಾಡಿದ್ದೇವೆ. ಸರಿ, ಯಾವುದೇ ಕಾರಣಕ್ಕೆ ಯಾವ ಸಂಸ್ಥೆಗೆ ಕೊಡೋದು ಬೇಡ ಅಂತೇಳಿ. ಇವರು ಅದನ್ನ ಸಂಸ್ಥೆಯನ್ನ ಮಾಡಿ 9 ಡೈರೆಕ್ಟರ್ನ ಮಾಡಿ ಸಬ್ ಕಮಿಟಿಗೆ 5 ಮಾಡಿ ಅದನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಮುಗಿತದ ಅವ್ರಿಗೆ ಗೊತ್ತಾಗಿದ್ದು. ಇವಾಗ ನಾವು ರದ್ದನ್ನ ಮಾಡಿದ್ದೇವೆ ಸಭಾಧ್ಯಕ್ಷ. ಇದು ಪಿ 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 ಮಾಡ್ಲು ಅಂತ ಹೇಳಿದ್ರೆ ಜಸ್ಟ್ ಫಾರ್ ಮೇಂಟೆನೆನ್ಸ್, ಇನ್ನ ತೀರ್ಮಾನ ಆಗಿಲ್ಲ. ಯಾಕಂದ್ರೆ ಅಲ್ಲಿ ಅವರು ನಿಜವಾದ ಶಾಸಕರಾಗಿದ್ದಾರೆ. ಈಗಾಗಲೇ ತಾವು ನೋಡಿದ್ದೀನಿ 100 ಮಕ್ಕಳಿಗೆ ಅವ್ರು ಹೇಳ್ದಾಗೆ ಮಹಾರಾಜರು ಕೊಟ್ಟಂತ ಆಸ್ತಿ ಇಡೀ ಭಾರತದಲ್ಲೇ ಮೊದಲನೇ ಸಾರಿ ಸ್ಕೂಲು ಓಪನ್ ಆದದ್ದಂಥದ್ದು. ಅದಕ್ಕಾಗಿ ನಾನು 6 ಪ್ಲೇನನ್ನ ರಿಪೇರಿನ ಮಾಡಿ 100 ಮಕ್ಕಳಿಗೆ ಟ್ರೈನಿಂಗ್ ಕೊಡೋ ಅಂತ ಸಂಸ್ಥೆಯನ್ನ ಪುನಃ ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮತ್ತೆ ಅವರೇ ಬಂದು ಉದ್ಘಾಟನೆಯನ್ನ ಮಾಡಿದ್ದಾರೆ. ಅದಕ್ಕೆ ಯಾವುದೇ ಕಾರಣಕ್ಕೆ ಅವಕಾಶ ಕೊಡಲ್ಲ. ಪಿ 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 ಮಾರ್ಗದಲ್ಲಿ ಏನಾದರೂ ಕೊಡಬೇಕು ಅಂತಾದ್ರೆ ನಿಮ್ಮ ಗಮನಕ್ಕೆ ತರದೇನೆ ಏನು ಮಾಡಕ್ ಹೋಗಲ್ಲ ನಾವು. ಯಾಕೆಂದ್ರೆ ನಿಮ್ಮ ಅಲ್ಲಿ ನೀವು ಲೋಕಲ್ ಆಗಿರೋದ್ರಿಂದ ನಿಮ್ಮನ್ನ ಬಿಟ್ಟು ಏನು ಮಾಡಕ್ಕಲ್ಲ. ಅಂತ ಮೋಸ ನಮ್ಮ ಸರ್ಕಾರನು ಮಾಡಲ್ಲ, ನಾವು ಮಾಡಲ್ಲ. ತಾವು ದಯವಿಟ್ಟು ಇದಕ್ಕೆ ಇದನ್ ಮಾಡಬಾರ್ದು ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಅಲ್ಲ, ಮಂತ್ರಿಗಳು ನಾರಾಯಣ ಗೌಡ್ರ ಹೇಳಿಕೆನ ನಾನು ಸ್ವಾಗತ ಮಾಡ್ತೇನೆ, ಧನ್ಯವಾದ ಹೇಳ್ತೇನೆ. ಆದ್ರೆ ಗೌಡ್ರೆ ಇಷ್ಟೇ ನನ್ನ ಅನುಭವದಲ್ಲಿ ಹೇಳೋದಾದ್ರೆ, ಇವರು ಎಲ್ಲೆಲ್ಲೋ ಉದಾಹರಣೆ ಕೊಡಕ್ ಹೋದ್ರೆ ಎಲ್ಲೆಲ್ಗೋ ಹೋಗುತ್ತೆ. ಈಸ್ಟ್ ಇಂಡಿಯಾ ಕಂಪನಿಯವರು ನಮ್ಮ ದೇಶಕ್ಕೆ ಬಂದಾಗ ಆವತ್ತು ಮುಗಲ್ ಮಹಾರಾಜರನ್ನ ಭೇಟಿ ಮಾಡೋಕ್ಕೆ 2 ಕಾದ್ರಂತೆ. ಅವ್ರಿಗೆ ಭೇಟಿ ಮಾಡೋಕ್ಕೆ ಹಂಗೆ ಹೆಜ್ಜೆ ಇಟ್ಟವರು ನಾಳೆ ಇಡೀ ದೇಶವನ್ನು ಆವರಿಸ್ಕೊಂಡ್ರು. ಈ ಪಿ 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 ಹೆಸರಲ್ಲಿ ಯಾರೋ ಒಬ್ರು ಎಂಟ್ರಿ ಹೊಡೆದ್ರೆ ನಾಳೆ ಏನೇನು ಮಾಡ್ತಾರೆ, ನಿಮ್ಮ ಊಹೆಗೂ ಮೀರಿದೆ, ನನ್ನ ಊಹೆಗೂ ಮೀರಿರ್ತದೆ. ಅಧ್ಯಕ್ಷರೇ, ನಿಜ ಸಚಿವರು ಭಾಳ ಆಸಕ್ತಿ ತಗೊಂಡು ಆ ಮುಚ್ಚೋಗಿದ್ದಂಥ ವೈಮಾನಿಕ ಶಾಲೆಯನ್ನು ರಿವೈವ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಬಂದು ಅದಕ್ಕೆ ಮರುಚಾಲನೆ ಕೊಟ್ಟಿದ್ದಾರೆ. ನಿಮಗೆ ಅಭಿನಂದನೆ ಹೇಳ್ತೇನೆ, ಧನ್ಯವಾದನೂ ಹೇಳ್ತೇನೆ. ಇದು ನಮ್ಮ ಆಸ್ತಿ, ಮೈಸೂರು ಮಹಾರಾಜರ ಕಾಲದ ಪಾರಂಪರಿಕ ಆಸ್ತಿ. ಅದನ್ನು ಚೆನ್ನಾಗಿ ಮಾಡಬೇಕು ಅಂತ ನಾವೆಲ್ಲ ನಿಮಗೆ ಸಪೋರ್ಟ್ ಮಾಡ್ತೇವೆ. ಇನ್ನು ಇದು ಎಕ್ಸ್ಟೆಂಡ್ ಮಾಡಿ ಅಂತಲೂ ನಾವು ನಿಮ್ಗೆ ಏನು ಬೇಕೋ ಸಪೋರ್ಟ್ ಮಾಡ್ತೀವಿ ಅಂತ ಆವತ್ತು ಪಬ್ಲಿಕಲ್ಲಿ ಹೇಳಿದ್ದೇವೆ. ಇವತ್ತು ಅದೇ ಮಾತು ಹೇಳ್ತೇವೆ. ಆದರೆ ದಯವಿಟ್ಟು ನೀವು ಸರ್ಕಾರದವರೇ ನಡೆಸಿ ಅಷ್ಟೇ. ಓಕೆ, ಮೇಂಟೆನೆನ್ಸ್ಗೂ 50 ಮುಖ ನೋಡಿ, 50 ಮುಖ ನೋಡಿ. 200 ಬಿ ಬಿ ಎಂ ಪಿ ಒಳಗಡೆ ಏರ್ಪೋರ್ಟ್ ರೋಡಲ್ಲಿ ಯಾರೋ ಒಬ್ರು ಬಂದು ಅಲ್ಲಿ ಕೂತ್ಕೊಳ್ಳೋದು ಬೇಡ. ಏನಾಗುತ್ತೆ, ಇವ್ರು ಇದಾರಲ್ಲ ಕೆಲವರು, ನಮ್ಮನ್ನು ಯಾಮಾರಿಸ್ತಾರೆ, ನಿಮ್ಮನ್ನು ಯಾಮಾರಿಸ್ತಾರೆ. ಹಂಗಾಗಿ ಅವ್ರಿಗೆ ಎಂಟ್ರಿ ಕೊಡಬೇಡಿ ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. 50 ಮೇಂಟೆನೆನ್ಸ್ ಸರ್ಕಾರಕ್ಕೆ ಯಾವ ಲೆಕ್ಕನೂ ಅಲ್ಲ. ನಿಮ್ಮ ಪರವಾಗಿ ನಾನು ಮುಖ್ಯಮಂತ್ರಿಗಳು ಕೇಳ್ತೇನೆ ಅನುದಾನ ಕೊಡ್ಲಿಕ್ಕೆ. ದಯವಿಟ್ಟು ಸರ್ಕಾರದವರೇ ನಡೆಸಿ. ಒಂದು ಕುಂಠಿತ ಸಾಗಬಹುದು, ಹೆಂಗಾದ್ರೂ ಸಾಗಬಹುದು, ಸರ್ಕಾರದವರೇ ಅಷ್ಟೇ. ಅಧ್ಯಕ್ಷ, ಸಭಾಧ್ಯಕ್ಷ, ಇನ್ನೂ ನಾವು ಅವ್ರ ಸಹಕಾರವನ್ನು ತಗೊಳ್ಳೇಬೇಕಾಗ್ತದೆ. 10 ಲ್ಯಾಂಡ್ ನ ಎಕ್ವಿಜಿಷನ್ ಅನ್ನ ಮಾಡಿ, ಇನ್ನು 350 ರನ್ವೇನ ಎಕ್ಸ್ಟೆಂಡ್ ಅನ್ನ ಮಾಡಿ, ನಾವು 6 ಸೀಟರ್ ಮತ್ತೆ 11 ಸೀಟರ್ ಪ್ಲೇನನ್ನು ಅಲ್ಲಿ ಅರೈವಲ್ ಮಾಡಿ, ಏರ್ ಆಂಬ್ಯುಲೆನ್ಸ್ ಅನ್ನ ಮಾಡಿ, ಟೂರಿಸಂಗೆ ಒಂದು ನಮ್ಮ ಟೂರಿಸಂ ಒಂದು ಶಕ್ತಿ ತುಂಬುವಂತ ಕೆಲಸಗಳನ್ನ ಮಾಡ್ತಾ ಇದ್ವಿ. ಅದನ್ನ ಪಿ 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 ಅಂತ ಒಂದು ವರ್ಡ್ ನ ಕೊಟ್ಟಿದ್ದು. ಅದು ಆ ರೀತಿ ಏನಾದ್ರು ಡ್ಯಾಮೇಜ್ ಆದ್ರೆ ಯಾರೆಲ್ಲ ಅಲ್ಲ, ಆ ರೀತಿ ಡ್ಯಾಮೇಜ್ ಆಗೋದಕ್ಕೆ ಅವಕಾಶ ಕೊಡಲ್ಲ. ನಿಮ್ಮನ್ನು ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ಚರ್ಚೆ ಮಾಡದೇ ಯಾವುದನ್ನು ತೀರ್ಮಾನ ತಗೊಳ್ಳಲ್ಲ. ಸರ್ಕಾರ ಆಸ್ತಿಯನ್ನ ಉಳಿಸ್ಕೊಳ್ಳುತ್ತೆ, ಉತ್ತಮ ಸ್ಥಾನಕ್ಕೆ ತಗೊಂಡೋಗುತ್ತೆ ಅಂತ ಹೇಳಕ್ ಬಯಸ್ತಾರೆ. ಯಶವಂತರಾಯಗೌಡ, ವಿಠಲ್ ಗೌಡ ಪಾಟೀಲ್ ಇಲ್ಲ, ಗಮನ ಸೆಳೆಯುವ ಸೂಚನೆಗಳು ಮುಕ್ತಾಯವಾದವು. ನಾಳೆ 11 ಸೇರುವಂತೆ ಸದನವನ್ನು ಮುಂದೂಡುತ್ತಿದ್ದೆ.